ಈರುಳ್ಳಿ ಬೆಲೆ ಮಾತ್ರವಲ್ಲ, ಆಲೂಗಡ್ಡೆ ಮತ್ತು ಇತರ ತರಕಾರಿಗಳ ಬೆಲೆಯೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಾಗಿದೆ. ಭಾರಿ ಮಳೆಯಿಂದಾಗಿ ಕೆಲವು ಬೆಳೆಗಳಿಗೆ ಹಾನಿಗಳಾಗಿದೆ ಎಂದು ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಆಲೂಗಡ್ಡೆ ಬೆಲೆಗಳು 75% ಏರಿಕೆಯಾಗಿವೆ. ಕೋಲ್ಕತ್ತಾದಲ್ಲಿ ಆಲೂಗಡ್ಡೆ ಬೆಲೆ ದ್ವಿಗುಣಗೊಂಡಿದೆ ಮತ್ತು ಇತರ ಪ್ರಮುಖ ನಗರಗಳಲ್ಲೂ ಕಳೆದ ವರ್ಷಕ್ಕೆ ಹೋಲಿಸಿದರೆ ತೀವ್ರ ಏರಿಕೆ ಕಂಡಿದೆ. ಆದರೆ ಕಳೆದ ಕೆಲವು ದಿನಗಳಲ್ಲಿ ತಾಜಾ ಸರಬರಾಜುಗಳ ಆಗಮನ ಗಮನಾರ್ಹವಾಗಿ ಹೆಚ್ಚಿರುವ ಕಾರಣ ಮುಂದಿನ 10 ದಿನಗಳಲ್ಲಿ ಆಲೂಗಡ್ಡೆ ಬೆಲೆ ಇಳಿಯಲಿದೆ ಎಂದು ಸರ್ಕಾರ ಮೂಲಗಳು ತಿಳಿಸಿವೆ. ಪ್ರಸ್ತುತ ದೆಹಲಿಯು ನೆರೆಯ ಪಂಜಾಬ್ ಮತ್ತು ಹರಿಯಾಣದಿಂದ ಆಲೂಗಡ್ಡೆಯನ್ನು ಆಮದು ಮಾಡಿಕೊಳ್ಳುತ್ತಿದೆ. ಆದರೆ ಈ ರಾಜ್ಯಗಳಲ್ಲಿ ಕಳೆದ ವಾರ ಭಾರೀ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಅಂತೆಯೇ ಒದ್ದೆಯಾದ ಹೊಲಗಳಿಂದಾಗಿ ಈರುಳ್ಳಿ ಕೊಯ್ಲು ಪರಿಣಾಮ ಬೀರಿದೆ. ಇತ್ತ ಹಾಲು ಮತ್ತು ಬೆಣ್ಣೆಯ ಬೆಲೆಯೂ ಏರಿಕೆಯಾಗಿದ್ದು ಆಲೂಗಡ್ಡೆಯ ಎಣ್ಣೆ ಬೆಲೆಗಳು, ವಿಶೇಷವಾಗಿ ಸಾಸಿವೆ ಎಣ್ಣೆ, ಲೀಟರ್ಗೆ 15 ರೂಪಾಯಿ ಏರಿಕೆಯಾಗಿದೆ. ಕಳೆದ ಒಂದು ತಿಂಗಳಲ್ಲಿ ಈರುಳ್ಳಿ ಬೆಲೆಗಳು 75% ಏರಿಕೆಯಾಗಿವೆ ಮತ್ತು ಹೆಚ್ಚಿನ ನಗರಗಳಲ್ಲಿ ಸತತ 3ನೇ ವಾರದಲ್ಲಿ ಪ್ರತಿ ಕೆಜಿಗೆ 100 ರೂಪಾಯಿಗಿಂತ ಹೆಚ್ಚಾಗಿದೆ. ಇನ್ನು ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಸ್ಥಿರತೆ ತರಲು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ.